Dear friends, the Bible says in Ezekiel 20:41, as a pleasing aroma, I will accept you. ಪ್ರಿಯ ಸ್ನೇಹಿತರೆ, ಎಸೆಕೇಲ 20:41 ಸತ್ಯವೇದವೇ ಹೇಳುತ್ತದೆ, ಸುವಾಸನೆಯಂತೆ ನಿಮ್ಮನ್ನು ನಾನು ಅಂಗೀಕರಿಸುವೆನು. We all love to smell the sweet aroma, isn't it? ನೀವೆಲ್ಲರೂ ಸುಗಂಧ ವಾಸನೆಯ ಆ ಸುವಾಸನೆ ತೆಗೆದುಕೊಳ್ಳಲು ಇಷ್ಟಪಡುತ್ತೀರಲ್ಲವೇ? But God smells a sweet incense of our pure and obedient heart. ದೇವರು ನಮ್ಮ ಶುದ್ಧ ಹೃದಯ ಮತ್ತು ನಮ್ಮ ಪೂರ್ಣ ವಿಧೇಯತೆಯನ್ನು ನೋಡುತ್ತಾನೆ. God loves us as a rose. ದೇವರು ಗುಲಾಬಿಯಂತೆ ನಮ್ಮನ್ನು ಆತನು ಪ್ರೀತಿ ಮಾಡುತ್ತಾನೆ. You are accepted only through the sweet smelling sacrifice of Jesus. ಯೇಸು ಕ್ರಿಸ್ತನ ಆ ಸುವಾಸನೆ ಉಳ್ಳ ಬಲಿದಾನದ ಮೂಲಕ ಮಾತ್ರ ನೀವು ಸ್ವೀಕರಿಸಲ್ಪಟ್ಟಿದ್ದೀರಿ. The Jesus in us gives the sweet smell to God. ನಮ್ಮಲ್ಲಿರುವ ಕ್ರಿಸ್ತನು ದೇವರಿಗೆ ಸುಗಂಧ ವಾಸನೆಯನ್ನುಂಟು ಮಾಡುತ್ತಾನೆ. How much more we have to carry the presence of God. ಎಷ್ಟು ಹೆಚ್ಚಾಗಿ ದೇವ ಪ್ರಸನ್ನತೆಯನ್ನು ಹೊತ್ತುಕೊಂಡು ನಾವು ಹೋಗಬೇಕಲ್ಲವೇ? You are accepted only through Jesus Christ. ಯೇಸುವಿನ ಮೂಲಕ ಮಾತ್ರ ನೀವು ಸ್ವೀಕರಿಸಲ್ಪಟ್ಟವರಾಗಿದ್ದೀರಿ. So we have to offer our bodies also as a living sacrifice, holy and pleasing to God. ನಾವು ಕೂಡ ನಮ್ಮ ದೇಹಗಳನ್ನು ದೇವರಿಗೆ ಮೆಚ್ಚುಗೆಯಾಗುವ ರೀತಿಯಲ್ಲಿ ಸಜೀವ ಯಜ್ಞವಾಗಿ ಅರ್ಪಿಸಿಕೊಡಬೇಕು. In Old Testament times they made so many sacrifices to God. ಹಳೆಯ ಒಡಂಬಡಿಕೆಯಲ್ಲಿ ಅನೇಕ ಬಲಿದಾನಗಳನ್ನು ಅವರು ಮಾಡುತ್ತಿದ್ದರು. But nothing could cleanse them from their sins. ಅವರ ಪಾಪಗಳಿಂದ ಯಾವುದೂ ಅವರನ್ನು ಶುದ್ಧೀಕರಿಸುತ್ತಿರಲಿಲ್ಲ. Only the blood of Jesus Christ cleanses us from all sins. ಯೇಸು ಕ್ರಿಸ್ತನ ರಕ್ತವು ಮಾತ್ರವೇ ನಮ್ಮನ್ನು ಎಲ್ಲಾ ಪಾಪಗಳಿಂದ ಶುದ್ಧೀಕರಿಸುವುದು. So let us offer our body as a living sacrifice to God. ನಮ್ಮ ದೇಹಗಳನ್ನು ಸಜೀವ ಯಜ್ಞವಾಗಿ ನಾವು ಕರ್ತನಿಗೆ ಅರ್ಪಿಸೋಣ. Somehow we struggle with the sinful nature and the devil's schemes. ಕೆಲವು ಸಾರಿ ಸೈತಾನನ ಸಂಚು ಮತ್ತು ಪಾಪದ ಸ್ವಭಾವದೊಂದಿಗೆ ಹೋರಾಡುತ್ತಿರುತ್ತೇವೆ. As we are living in this wicked world. ನಾವು ಈ ಕೆಟ್ಟ ಲೋಕದಲ್ಲಿ ಜೀವಿಸುವ ಸಮಯದಲ್ಲಿ we are easily tempted by the devil. ಬಹಳ ಸರಳವಾಗಿ ಸೈತಾನನಿಂದ ಶೋಧನೆಗೆ ಒಳಪಡುತ್ತೇವೆ. For that we have to submit ourselves to God. ಅದಕ್ಕಾಗಿ ನಮ್ಮನ್ನು ನಾವೇ ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಡಬೇಕಾಗಿದೆ. For God to protect us. ನಮ್ಮನ್ನು ದೇವರು ಸುರಕ್ಷತೆಯಲ್ಲಿಡುವುದಕ್ಕಾಗಿ. In James 4:7 it says. ಯಾಕೋಬ 4:7 ಹೇಳಲ್ಪಟ್ಟಿದೆ. Submit yourself then to God, resist the devil and he will flee from you. ದೇವರಿಗೆ ಒಪ್ಪಿಸಿಕೊಡಿರಿ, ದೇವರ ಮುಂದೆ ತಗ್ಗಿಸಿಕೊಳ್ಳಿರಿ ಮತ್ತು ಸೈತಾನನನ್ನು ಎದುರಿಸಿರಿ. How to submit? ಹೇಗೆ ನಾವು ಸಮರ್ಪಿಸಿಕೊಡಬೇಕು? By delighting in the word of the Lord. ದೇವರ ವಾಕ್ಯದಲ್ಲಿ ಆನಂದ ಪಡುವುದರ ಮೂಲಕವಾಗಿ ಒಪ್ಪಿಸಿಕೊಡಬೇಕು. By fearing God. ದೇವರಿಂದ ಕೇಳುವುದರ ಮೂಲಕವಾಗಿ. In Isaiah 11:3 the Bible says. ಯೆಶಾಯ 11:3 ಸತ್ಯ ವೇದವು ಹೇಳುತ್ತದೆ. His delight shall be in the fear of the Lord. ಆತನ ಆನಂದ ಯೆಹೋವನ ಭಯವೇ ಆಗಿರುತ್ತದೆ. The fear of the Lord in us will be like a perfume for God to smell. ಆ ದೇವರ ಭಯ ದೇವರಿಗೋಸ್ಕರ ನಮ್ಮಲ್ಲಿ ಸುಗಂಧ ವಾಸನೆ ಆಗಿರುತ್ತದೆ. For example, a young girl called Evangeline, she was going to meet a politician. ಉದಾಹರಣೆಗಾಗಿ ಒಬ್ಬ ಯೌವನ ಹುಡುಗಿ ಇವಾಂಜಲಿನ್ ಅನ್ನುವವಳು ಒಬ್ಬ ರಾಜಕೀಯ ವ್ಯಕ್ತಿಗೆ ಭೇಟಿಯಾಗುವುದಕ್ಕಾಗಿ ಹೋಗುತ್ತಿದ್ದಾಳೆ. ಲೈಕ್ ಇವಾಂಜಲಿನ್ ಮೆನಿ ವೇರ್ ವಾಸ್ ಸೋ ಮಚ್ ಕ್ರೌಡ್ ಟು ಮೀಟ್ ದಟ್ ಪೊಲಿಟಿಷಿಯನ್. ಇವಾಂಜಲಿನ್ ಳ ಹಾಗೆ ಅನೇಕರು ರಾಜಕೀಯ ವ್ಯಕ್ತಿಯನ್ನು ಭೇಟಿಯಾಗುವುದಕ್ಕೋಸ್ಕರ ಅಲ್ಲಿದ್ದಾರೆ. ಬಟ್ ದಿಸ್ ಗರ್ಲ್ ಹೆಲ್ಡ್ ಅ ಪ್ಲಕಾರ್ಡ್ ಇನ್ ಹರ್ ಹ್ಯಾಂಡ್ ವಿಚ್ ಸೆಡ್ praying for you. ಆದರೆ ಈ ಹುಡುಗಿ ನಿಮಗಾಗಿ ನಾನು ಪ್ರಾರ್ಥಿಸುತ್ತಿದ್ದೇನೆ ಎಂಬ ಕೈಯಲ್ಲಿ ಒಂದು ಫಲಕವನ್ನು ಹಿಡಿದಿದ್ದಳು. This politician was so touched to see that. ಅದನ್ನು ನೋಡಿ ಈ ರಾಜಕೀಯ ವ್ಯಕ್ತಿ ಬಹಳ ಸ್ಪರ್ಶಿತರಾದರು. He pointed his finger at Evangeline and he called out to her to come to him.
ಅವರು ಬೆರಳನ್ನು ತೋರಿಸಿ ಇವಾಂಜಲಿನ್ ಅವರ ಹೆಸರನ್ನು ಕರೆದು ಬೆಳಿಗ್ಗೆ ಬರುವುದಕ್ಕಾಗಿ ಹೇಳಿದರು. ಬಟ್ ದೆನ್ ದಿಸ್ ಗರ್ಲ್ ಸೆಡ್ ದೇರ್ ಆರ್ ಸೋ ಮೆನಿ ಪೀಪಲ್ ಅರೌಂಡ್ ಮೀ, ಐ ಕಾಂಟ್ ಕಮ್. ಆದರೆ ಆ ಹುಡುಗಿ ಹೇಳಿದಳು, ನನ್ನ ಸುತ್ತಲೂ ಬಹಳ ಜನರಿದ್ದಾರೆ, ಅದರಿಂದ ಬರುವುದಕ್ಕೆ ಆಗುವುದಿಲ್ಲ. ಬಟ್ ದಿಸ್ ಪೊಲಿಟಿಷಿಯನ್ ವೆಂಟ್ ಸ್ಟ್ರೇಟ್ ಟು ಹರ್ ಅಂಡ್ ಹೆಲ್ಡ್ ಆನ್ ಟು ಹರ್ ಹ್ಯಾಂಡ್. ಆದರೆ ಈ ರಾಜಕಾರಣಿ ನೇರವಾಗಿ ಅವಳ ಹತ್ತಿರ ಹೋಗಿ ಆಕೆಯ ಕೈಯನ್ನು ಹಿಡಿದರು. He thanked her profusely and said, "Thank you for your prayers." ನಿನ್ನ ಪ್ರಾರ್ಥನೆಗಾಗಿ ಧನ್ಯವಾದಗಳು ಎಂದು ಅವಳ ಬಳಿಗೆ ಹೋಗಿ ಅವಳನ್ನು ನೋಡಿ ಹೇಳಿದರು. He was even invited among all the VVIPs. ಬಹಳ ಮುಖ್ಯ ವ್ಯಕ್ತಿಗಳೊಂದಿಗೆ ಆಕೆ ಕೂಡ ಅಲ್ಲಿ ಆಹ್ವಾನಿಸಲ್ಪಟ್ಟಳು. Then she could meet him personally and she could pray for him. ಅಲ್ಲಿ ಆಕೆ ಅವರನ್ನು ವೈಯಕ್ತಿಕವಾಗಿ ಭೇಟಿಯಾಗಿ ಅವರಿಗಾಗಿ ಪ್ರಾರ್ಥನೆ ಮಾಡಿದಳು. Till today she is going on repeating the same incident again and again. ಮತ್ತೆ ಮತ್ತೆ ಇಂದಿಗೂ ಅದೇ ಕಾರ್ಯ ಮಾಡುತ್ತಲೇ ಅವಳು ಹೋಗುತ್ತಿದ್ದಾಳೆ. She is so happy that she is accepted by this great politician. ಈ ದೊಡ್ಡ ಶ್ರೇಷ್ಠ ರಾಜಕಾರಣಿ ಮೂಲಕವಾಗಿ ಸ್ವೀಕರಿಸಲ್ಪಟ್ಟಳೆಂದು ಆಕೆಗೆ ಬಹಳ ಸಂತೋಷವಾಯಿತು. The Lord also says to you, I accept you. ಕರ್ತನು ಕೂಡ ನಿಮಗೆ ಹೇಳುತ್ತಾನೆ, ನಾನು ನಿಮ್ಮನ್ನು ಸ್ವೀಕಾರ ಮಾಡುತ್ತೇನೆ. You are accepted by me, the great God. ಶ್ರೇಷ್ಠ ದೇವರಾದ ನನ್ನ ಮೂಲಕವಾಗಿ ನೀವು ಸ್ವೀಕರಿಸಲ್ಪಟ್ಟಿದ್ದೀರಿ. In Isaiah 11:3 the Bible says, ಯೆಶಾಯ 11:3 ಸತ್ಯ ವೇದವು ಹೇಳುವ ಹಾಗೆ, He will not judge by appearance nor make a decision based on hearsay. ಆತನು ಹೊರಗಿನ ತೋರಿಕೆ ನೋಡುವವನಲ್ಲ, ಮುಖವನ್ನು ನೋಡಿ ಯಾವ ತೀರ್ಮಾನ ಆತನು ಮಾಡುವವನಲ್ಲ. But will delight in obeying the Lord. ಕರ್ತನಿಗೆ ವಿಧಿಯರಾಗಿ ಆತನಲ್ಲಿ ಆನಂದಿಸುವಾಗ, When you obey God, you are accepted by God. ನೀವು ದೇವರಿಗೆ ವಿಧಿಯರಾಗುವಾಗ ಕರ್ತನು ನಿಮ್ಮನ್ನು ಸ್ವೀಕರಿಸುತ್ತಾನೆ. All that God has will be yours. ದೇವರಲ್ಲಿ ಇರುವಂತದ್ದೆಲ್ಲವೂ ನಿಮ್ಮದಾಗುತ್ತದೆ. You will be one among the great people of God. ಶ್ರೇಷ್ಠ ದೇವ ಜನರಲ್ಲಿ ನೀವು ಕೂಡ ಒಬ್ಬ ವ್ಯಕ್ತಿಗಳಾಗುತ್ತೀರಿ. What a joy it is to be accepted by God. ದೇವರಿಂದ ಸ್ವೀಕರಿಸಲ್ಪಡುವುದು ಎಂದರೆ ಇದು ಎಂತಹ ಆನಂದವಲ್ಲವೇ. Likewise may you be a pleasing aroma to God. ಅದೇ ರೀತಿಯಾಗಿ ನೀವು ಕರ್ತನಿಗೆ ಸುಗಂಧ ವಾಸನೆಯಾಗಿ ಇರಿ. Let me pray for you. ನಿಮಗೋಸ್ಕರ ಪ್ರಾರ್ಥಿಸುತ್ತೇನೆ. Father, Lord, as you have said, I have accepted you. ತಂದೆಯೇ, ಕರ್ತನೇ, ನೀನು ಹೇಳಿದ ಹಾಗೆ ನಾನು ನಿಮ್ಮನ್ನು ಸ್ವೀಕರಿಸಿದ್ದೇನೆ. Lord, make your children worthy of be accepted by you, Lord. ನಿನ್ನಿಂದ ಅವರು ಸ್ವೀಕರಿಸಲ್ಪಡುವುದಕ್ಕಾಗಿ ಅವರನ್ನು ಯೋಗ್ಯರನ್ನಾಗಿ ಮಾಡು ಕರ್ತನೇ. Lord, make your children worthy of your acceptance, O God. ದೇವರೇ, ನಿನ್ನ ಮಕ್ಕಳು ಅವರು ನಿನ್ನ ಸ್ವೀಕಾರ ಅರ್ಹಕ್ಕೆ ಯೋಗ್ಯರಾಗಲಿ. Even now as they are struggling with their sins, ಅವರು ಈ ಸಮಯದಲ್ಲಿ ಅವರ ಪಾಪಗಳೊಂದಿಗೆ ಹೋರಾಡುವಾಗ, Cleanse them, Lord. ಅವರನ್ನು ಶುದ್ಧೀಕರಿಸು ಕರ್ತನೆ. Cleanse them by your mighty power. ನಿನ್ನ ಬಲವಾದ ಶಕ್ತಿಯ ಮೂಲಕ ಅವರನ್ನು ಶುದ್ಧೀಕರಿಸು. You are such a great God. ನೀನು ಅಂತಹ ದೊಡ್ಡ ದೇವರು. Lord, who are we, your children, to be accepted? ಕರ್ತನೆ, ನಿನ್ನಿಂದ ಸ್ವೀಕಾರಗೊಳ್ಳುವುದಕ್ಕೆ ನಾವು ಯಾರಾಗಿದ್ದೇವೆ? Have compassion on every one of us, including me, O God. ಕರ್ತನೆ, ನಮ್ಮೆಲ್ಲರ ಮೇಲೆ, ನನ್ನನ್ನು ಕೂಡ ಕರ್ತನೆ ನಮ್ಮ ಮೇಲೆ ಕರುಣೆ ತೋರಿಸು. Cleanse us with your precious blood, O God. ದೇವರೇ, ನಿನ್ನ ಅಮೂಲ್ಯ ರಕ್ತದಿಂದ ನಮ್ಮನ್ನು ಶುದ್ಧೀಕರಿಸು. Father, make us worthy of being received by your embracing hand. ಕರ್ತನೆ, ನಿನ್ನ ಅಪ್ಪಿಕೊಳ್ಳುವ ಹಸ್ತದಿಂದ ನಾವು ಸ್ವೀಕಾರವಾಗುವುದನ್ನು ಕರ್ತನೆ ನೀನೇ ಮಾಡು. Lord, help us to bring out the fragrance from us, Lord. ಕರ್ತನೆ, ನಮ್ಮಿಂದ ಸುಗಂಧ ವಾಸನೆ ಹರಿಯುವಂತೆ ಮಾಡು. Lord, we remember your sacrifice on the cross. ಕಲ್ವಾರಿ ಶಿಲುಬೆ ಮೇಲೆ ನೀನು ಮಾಡಿದ ಬಲಿದಾನವನ್ನು ಕರ್ತನೆ ನೆನಪು ಮಾಡಿಕೋ. Come inside of us, Lord. ಕರ್ತನೆ, ನೀನು ಒಳಗೆ ಬಾ. Enter into every heart which is watching today. ಕರ್ತನೆ, ನೀನು ಮಾಡುವ ಪ್ರತಿ ಹೃದಯದಲ್ಲಿ ನೀನೇ ಪ್ರವೇಶ ಮಾಡು. Fill your people with yourself, O God. ನಿನ್ನಿಂದಲೇ ನಿನ್ನ ಮಕ್ಕಳೆಲ್ಲರನ್ನು ತುಂಬಿಸು ಕರ್ತನೆ. Let every little heart receive you right now. ಪ್ರತಿ ಚಿಕ್ಕ ಹೃದಯ ಈಗಲೇ ನಿನ್ನನ್ನು ಸ್ವಂದಿಕೊಳ್ಳಲಿ. Father, come into every heart. ಪ್ರತಿ ಹೃದಯದಲ್ಲಿ ತಂದೆಯೇ ಬಾ.
and live inside them, Lord. ನೀನು ಅವರೊಳಗೆ ವಾಸ ಮಾಡು. Lord Jesus. ಕರ್ತನಾದ ಯೇಸುವೆ. Fill them with yourself. ನಿನ್ನಿಂದಲೇ ಅವರನ್ನು ತುಂಬು. For them to be accepted by God. ಅವರು ನಿನ್ನಿಂದ ಸ್ವೀಕಾರ ಹೊಂದುವುದಕ್ಕೆ. Lord, because of your sacrifice, Lord, you make us worthy. ಕರ್ತನೇ ನಿನ್ನ ಬಲಿದಾನದ ಮೂಲಕ ನಮ್ಮನ್ನು ಯೋಗ್ಯರನಾಗಿ ಮಾಡಿದ್ದಿ. Lord, make us worthy. ನಮ್ಮನ್ನು ಯೋಗ್ಯರನಾಗಿ ಮಾಡು ಕರ್ತನೇ. Make us holy. ನಮ್ಮನ್ನು ಪರಿಶುದ್ಧರನಾಗಿ ಮಾಡು. Without any wrinkle or spot. ಯಾವುದೇ ಕಳಂಕ ಅಥವಾ ದೋಷವಿಲ್ಲದವರನಾಗಿ ಮಾಡು. Make us holy, O God. ಕರ್ತನೇ ನಮ್ಮನ್ನು ಪರಿಶುದ್ಧರನಾಗಿ ಮಾಡು. Lord, let your sweet smelling aroma come upon us. ನಿನ್ನ ಸುಗಂಧ ವಾಸನೆ ತಂದೆಯೇ ನಮ್ಮ ಮೇಲೆ ಇಳಿದು ಬರಲಿ. Let this aroma reach heaven. ಈ ಸುವಾಸನೆ ಪರಲೋಕವನ್ನು ತಲುಪಲಿ. Thank you, Lord. ವಂದನೆಗಳು ಕರ್ತನೇ. For you are sprinkling your blessings upon your children. ನಿನ್ನ ಮಕ್ಕಳ ಮೇಲೆ ನಿನ್ನ ಆಶೀರ್ವಾದ ಸುರಿಸುತ್ತಿದ್ದೀ. In Jesus name. ಯೇಸುವಿನ ನಾಮದಲ್ಲಿ. God bless you, friends. ಸ್ನೇಹಿತರೆ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. God be with you. ದೇವರು ನಿಮ್ಮೊಂದಿಗಿರಲಿ. As you support this ministry. ಈ ಸೇವೆಗೆ ನೀವು ಸಹಾಯ ಮಾಡುವಾಗ. To build new prayer towers. ಹೊಸ ಪ್ರಾರ್ಥನಾ ಗೋಪುರಗಳನ್ನು ಕಟ್ಟುವುದಕ್ಕಾಗಿ. May God build your house. ದೇವರು ನಿಮ್ಮ ಮನೆಯನ್ನು ಕಟ್ಟಲಿ. I especially give thanks to all the partners of Jesus Calls Ministry. ನಾನು ವಿಶೇಷವಾಗಿ ಯೇಸು ಕರೆಯುತ್ತಾನೆ ಸೇವೆ ಎಲ್ಲ ಪಾಲುದಾರರಿಗೆ ವಂದಿಸುತ್ತೇನೆ. We as a family are so grateful to you. ನಾವು ಕುಟುಂಬವಾಗಿ ನಿಮಗೆ ಕೃತಜ್ಞತೆಯರಾಗಿದ್ದೇವೆ. Thank you for your love and concern for us. ನಮಗೋಸ್ಕರ ನಿಮ್ಮ ಪ್ರೀತಿ ಮತ್ತು ಕಾಳಜಿಗಾಗಿ ನಿಮ್ಮನ್ನು ವಂದಿಸುತ್ತೇವೆ.